ಎರಡು ಸಾವಿರದ ಹನ್ನೆರಡರ ಕೆ ಎಸ್ ಐ ಎಸ್ ಎಫ್ ಕೆ ಎಸ್ ಐ ಎಸ್ ಎಫ್ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ನ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಯನ್ನು ವಿವರಿಸ್ತಾ ಹೋಗ್ತದೇನೆ ಕಂಪ್ಲೀಟ್ ಹನ್ನೊಂದು ಪ್ರಶ್ನೆ ಪತ್ರಿಕೆಗಳು ನಮ್ಮಿಂದ ಕಂಪ್ಲೀಟ್ ಆಗಿದೆ ಹನ್ನೊಂದು ಪ್ರಶ್ನೆ ಪತ್ರಿಕೆಗಳು ಅಪ್ ಟು ಎರಡು ಸಾವಿರದ ಎರಡರಿಂದ ಸ್ಟಾರ್ಟ್ ಮಾಡಿರೋದು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಎಲ್ಲ ಕಂಪ್ಲೀಟ್ ಮಾಡ್ತಾ ಹೋಗೋಣ ಇಲ್ಲಿ ನೋಡಿ ಒಂದು ಪ್ರಶ್ನೆ ಇತ್ತು ಒಂದಿಸಿ ಅಂತೆ ಅಂಬಿಕಾತನ ಎದತ್ತ ಬಿ ಚಿ ನಿರುಪಮ ಆನಂದಕಂದಾ ಇಲ್ಲಿ ಅಂಬಿಕಾ ತನ ಎದತ್ತ ದರಾ ಬೇಂದ್ರೆ ಅಂಬಿಕಾ ಅಂಬಿಕಾತನಯದತ್ತ ಧರಾಬೆ ಬೇಂದ್ರೆ ಬೀಚಿ ಬೀಚಿ ಅಂತ ಯಾರು ರಾಯಸೇನ್ ಭೀಮಸೇನ್ ರಾವ್ ರಾಯಸೇನ್ ಭೀಮಸೇನ್ ರಾವ್ ನಿರುಪಮ ಅಂದರೆ ಪದ್ದ ರಾಮಚಂದ್ರರಾವ್ ಪದ್ದ ರಾಮಚಂದ್ರರಾವ್ ಆನಂದಕಂದ ಅಂದರೆ ಆನಂದಕಂದ ಅಂದರೆ ಬೆಟಗೇರಿ ಕೃಷ್ಣ ಶರ್ಮ ಬೆಟಗೇರಿ ಕೃಷ್ಣ ಶರ್ಮ ಓಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ಆಗಿರುತ್ತೆ ಆಪ್ಷನ್ ಸಿ ನೆಕ್ಸ್ಟ್ ನೋಡೋಣ ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಯಾರು ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡಿದ ವ್ಯಕ್ತಿ ದಯಾನಂದ ಸರಸ್ವತಿ ಆರ್ಯ ಸಮಾಜ ಸ್ಥಾಪಕರು ದಯಾನಂದ ಸರಸ್ವತಿ ನೆಕ್ಸ್ಟು ಕರ್ನಾಟಕದ ಯಾವ ಸ್ಥಳದಲ್ಲಿ ಎ ಐ ಸಿ ಸಿ ಕರ್ನಾಟಕದ ಯಾವ ಸ್ಥಳದಲ್ಲಿ ಎ ಐ ಸಿ ಸಿ ಸಭೆಯನ್ನು ಮಹಾತ್ಮ ಗಾಂಧೀಜಿಯವರು ಭಾಗವಹಿಸಿದರು ನೋಡಿ ಧಾರವಾಡ ಬೆಳಗಾವಿ ಮೈಸೂರು ಮತ್ತು ಬೆಂಗಳೂರು ಕುಡಿದರೆ ಗೆಳೆಯರೆ ಸರಿಯಾದ ಉತ್ತರ ಬೆಳಗಾವಿ ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ಎ ಐ ಸಿ ಸಿ ಸಭೆಯಲ್ಲಿ ಭಾಗವಹಿಸಿದ್ದರು ನೆಕ್ಸ್ಟ್ ಹೋಗೋಣ ದಕ್ಷಿಣ ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ನಾವು ಕೆಳಗಂಡಂತಹ ಯಾವ ಭಾಷೆ ಅತಿ ಪ್ರಾಚೀನವಾದಂತಹ ನುಡಿ ಮತ್ತು ಸಾಹಿತ್ಯವಾಗಿದೆ ನೋಡಿ ಕನ್ನಡ ತೆಲುಗು ತಮಿಳು ಮಲಯಾಳಂ ಅಂತ ಕೂಡಿದರೆ ಗೆಳೆಯರೆ ಇದಕ್ಕೆ ಸರಿಯಾದ ಉತ್ತರ ತಮಿಳು ತಮಿಳು ಭಾಷೆ ಇದು ಅತೀ ಪ್ರಾಚೀನ ನುಡಿ ಮತ್ತು ಅತಿ ಪ್ರಾಚೀನ ಸಾಹಿತ್ಯವಾಗಿದೆ ನಮ್ಮ ದಕ್ಷಿಣ ಭಾರತದಲ್ಲಿ ಸರಿಯಾದ ಉತ್ತರ ತಮಿಳು ನೆಕ್ಸ್ಟ್ ನೋಡಿ ಏಳು ಹೆದ್ದೇಳು ಗುರಿ ಮುಟ್ಟುವ ತನಕ ನಿಲ್ಲಬೇಡಿ ಎಂದು ಹೇಳಿದಂತಹ ಭಾರತೀಯರ ಯುವಜನತೆಯನ್ನು ಪ್ರೇರೇಪಿಸಿದವರು ಯಾರೋ ನಮಗೆಲ್ಲರೂ ಗೊತ್ತು ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಏಳು ಎದ್ದೇಳು ಗುರಿ ಮುಟ್ಟುವ ತನಕ ನಿಲ್ಲದಿರು ಎನ್ನುವಂತಹ ಒಂದು ಘೋಷಣೆಯನ್ನು ನೀಡಿದರು ನೆಕ್ಸ್ಟ್ ಮೋಹನದಾಸ ಕರಮಚಂದ ಗಾಂಧೀಜಿಯವರು ವ್ಯಾಸಂಗ ಮುಗಿದ ತಕ್ಷಣ ಏನಾದರೂ ಏನಾದರೂ ಅಂದ್ರೆ ವಕೀಲರಾದರು ಮಹಾತ್ಮ ಅಂತಾದರು ಅಥವಾ ಕಾಂಗ್ರೆಸ್ನ ನಾಯಕರಾದರು ಅಥವಾ ಪ್ರಧಾನಮಂತ್ರಿ ಆದರುಗಳೇ ನಮಗೆಲ್ಲ ಗೊತ್ತು ಸರಿಯಾದ ಉತ್ತರ ವಕೀಲರಾದರು ಅವರು ವಕೀಲರಾದರು ಲಾಭ ತಮ್ಮ ವ್ಯಾಸಂಗವನ್ನು ಮುಗಿದ ತಕ್ಷಣ ಅವರು ವಕೀಲ ವೃತ್ತಿಯನ್ನು ಮುಂದುವರೆಸ್ತಾರೆ ನೆಕ್ಸ್ಟ್ ಹೋಗೋಣ ಬಾಬರ್ ಅವರು ಸ್ವಾಯಿಚ್ಛೆಯಿಂದ ಅವರ ಅಂತ್ಯಕ್ರಿಯೆಯನ್ನು ಈ ಕೆಳಗಂಡ ಯಾವ ಸ್ಥಳದಲ್ಲಿ ಮಾಡಲಾಯಿತೋ ಬಾಬರ್ನ ಅಂತ್ಯಕ್ರಿಯೆ ಯಾವ ಸ್ಥಳದಲ್ಲಿ ಮಾಡಲಾಯಿತು ಸರಿಯಾದ ಉತ್ತರ ಎಸ್ ಸರಿಯಾದ ಉತ್ತರ ಕಾಬೂಲ್ ಕಾಬೂಲ್ನಲ್ಲಿ ಬಾಬರ್ನನ್ನ ಸ್ವಾಯಿಚ್ಛೆ ಪ್ರಕಾರ ಅವನ ಅಂತ್ಯಕ್ರಿಯೆಯನ್ನು ಬಾಬರ ಅಂತ್ಯಕ್ರಿಯೆಯನ್ನು ಕಾಬೂಲ್ನಲ್ಲಿ ಮಾಡಲಾಯಿತು ನೆಕ್ಸ್ಟ್ ನೋಡಿ ಹದಿನಾರನೇ ಶತಮಾನದ ಭಕ್ತಿ ಚಳುವಳಿಯ ನಾಯಕ ಯಾರೋ ಹದಿನಾರನೇ ಶತಮಾನದ ಭಕ್ತಿ ಚಳುವಳಿಯ ನಾಯಕ ಯಾರೋ ಸರಿಯಾದ ಉತ್ತರ ಶಂಕರಾಚಾರ್ಯ ಸರಿಯಾದ ಉತ್ತರ ಶಂಕರಾಚಾರ್ಯ ಹದಿನಾರನೇ ಶತಮಾನದ ಭಕ್ತಿ ಚಳುವಳಿಯ ನಾಯಕರ ಶಂಕರಾಚಾರ್ಯರು ನೆಕ್ಸ್ಟು ಭಾರತಕ್ಕೆ ಸಮುದ್ರ ಮಾರ್ಗ ಭಾರತಕ್ಕೆ ಸಮುದ್ರ ಮಾರ್ಗ ಕಂಡುಹಿಡಿದವರು ಯಾರೋ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದವರು ಯಾರೋ ಸರಿಯಾದ ಉತ್ತರ ಸರಿಯಾದ ಉತ್ತರ ವಾಸ್ಕೋಡಿ ಗಾಮ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದವರು ವಾಸ್ಕೋಡಿ ಗಾಮ ನೆಕ್ಸ್ಟು ಹರಿಜನ ಪತ್ರಿಕೆಯ ಹರಿಜನ ಪತ್ರಿಕೆಯ ಒಡನಾಟ ಹೊಂದಿರತಕ್ಕಂತಹ ರಾಷ್ಟ್ರನಾಯಕ ಯಾರೋ ಅರಿಜನ ಎನ್ನುವಂತಹ ಒಂದು ಪತ್ರಿಕೆ ಒಡನಾಟ ಹೊಂದಿರತಕ್ಕಂಥ ರಾಷ್ಟ್ರ ನಾಯಕ ಯಾರೋ ಎಸ್ ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿಯವರ ಮಹಾತ್ಮ ಗಾಂಧೀಜಿಯವರು ಈ ಅರಿಜನ ಪತ್ರಿಕೆಯೊಂದಿಗೆ ಒಡನಾಟ ಹೊಂದಿರತಕ್ಕಂಥ ರಾಷ್ಟ್ರದ ಪ್ರಮುಖ ನಾಯಕ ನೆಕ್ಸ್ಟ್ ನೋಡಿ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಜವಹರ್ಲಾಲ್ ನೆಹರು ನೇತೃತ್ವದಲ್ಲಿ ಒಂದು ಮಧ್ಯಂತರ ಸರ್ಕಾರ ಬಂದಾಗ ಆವಾಗ ಮಾ ಮಾಡಿದಂತಹ ಗೃಹ ಸಚಿವರು ಯಾರೋ ಆ ಮಧ್ಯಂತರ ಸರ್ಕಾರದಲ್ಲಿ ಆದಂತಹ ಗೃಹ ಸಚಿವರು ಯಾರೋ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸರ್ದಾರ್ ಪಟೇಲ್ ಪಟೇಲ್ರವರನ್ನು ಈ ಮಧ್ಯಂತರ ಸರ್ಕಾರದಲ್ಲಿ ಗೃಹ ಸಚಿವರನ್ನಾಗಿ ಮಾಡಲಾಯಿತು ನೆಕ್ಸ್ಟ್ ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನು ಪ್ರಸ್ತಾಪಿಸಿದ ವಿಜ್ಞಾನಿ ಯಾರು ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನು ಪ್ರಸ್ತಾಪಿಸಿದ ವಿಜ್ಞಾನಿ ಸರ್ ಐಸಕ್ ನ್ಯೂಟನ್ ನ್ಯೂಟನ್ ಇವರು ಗುರುತ್ವಾಕರ್ಷಣೆ ಬಗ್ಗೆ ಕಂಡುಹಿಡಿತಾರೆ ಸೂರ್ಯನ ಸುತ್ತ ಎಷ್ಟು ಗ್ರಹಗಳು ಸುತ್ತುತ್ತವೆ ಸೂರ್ಯನ ಸುತ್ತ ಎಂಟು ಗ್ರಹಗಳು ಸುತ್ತುತ್ತವೆ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ರಿಪೀಟೆಡ್ ಪ್ರಶ್ನೆಗಳು ನಾನು ವಿವರಣೆ ಕೊಡ್ತಾ ಹೋಗಲ್ಲ ನೆಕ್ಸ್ಟ್ ನಾವು ಯಾವುದರಿಂದ ಶಕ್ತಿಯನ್ನು ನೇರವಾಗಿ ಪಡಿತೇವೆ ಯಾವುದರಿಂದ ನೇರವಾಗಿ ಪಡಿತೇವೆ ನೋಡಿ ಧೂಮಕೇತು ಉಲ್ಕೆ ಚಂದ್ರ ಸೂರ್ಯ ಸೂರ್ಯ ಸೂರ್ಯನಿಂದ ನಾವು ಶಕ್ತಿಯನ್ನು ನೇರವಾಗಿ ಪಡೆಯುತ್ತೇವೆ ನೆಕ್ಸ್ಟ್ ನೋಡಿ ಈ ಕೆಳಗಿನ ಯಾವುವು ಪ್ರಾಥಮಿಕ ಬಣ್ಣಗಳು ಪ್ರಾಥಮಿಕ ಬಣ್ಣಗಳು ಸರಿ ಉತ್ತರ ಕೆಂಪು ನೀಲಿ ಹಸಿರು ಕೆಂಪು ನೀಲಿ ಹಸಿರು ಇವು ಪ್ರಾಥಮಿಕ ಬಣ್ಣಗಳು ನೆಕ್ಸ್ಟ್ ವಿದ್ಯುತ್ ವಲಯದಲ್ಲಿ ರಕ್ಷಾ ತಂತಿ ಯಾವ ತಂತಿಗೆ ಜೋಡಿಸಿರುತ್ತಾರೆ ನೋಡಿ ನ್ಯೂಟ್ರಲ್ ತಂತಿ ಲೈವ್ ತಂತಿ ಅರ್ಥ್ ತಂತಿ ಯಾವುದಲ್ಲ ಅಂತ ಕೊಟ್ಟಿದ್ದಾರೆ ನಾವು ಲೈವ್ ರಕ್ಷಾ ತಂತಿಯನ್ನು ಲೈವ್ ತಂತಿಗೆ ನಾವು ಇದು ಮಾಡಿರ್ತೇವೆ ಲೈವ್ ತಂತಿಗೆ ಜಾಯಿಂಟ್ ಮಾಡಿರ್ತೇವೆ ರಕ್ಷಾ ತಂತಿಯನ್ನು ಯಾವ ತಂತಿಗೆ ಜೋಡಿಸಿರುತ್ತೆ ಅಂದರೆ ಲೈವ್ ತಂತಿ ಅನ್ನಬೇಕು ಲೈವ್ ತಂತಿ ನೆಕ್ಸ್ಟು ಚಿಲ್ಕಾ ಸರೋವರ ಯಾವ ರಾಜ್ಯದಲ್ಲಿದೆ ಚಿಲ್ಕಾ ಸರೋವರ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಒಡಿಶಾ ರಾಜ್ಯ ಒಡಿಶಾ ರಾಜ್ಯದಲ್ಲಿ ಚಿಲ್ಕಾ ಸರೋವರವನ್ನು ಕಾಣಬಹುದು ನೆಕ್ಸ್ಟು ನೋಡಿ ಒಂದು ಟ್ರಿಕ್ಕಿ ಕ್ವಶನ್ನು ಗಡಿಯಾರ ವೇಳೆ ಅಂದರೆ ಗಡಿಯಾರ ಕ್ಲಾಕ್ ಟೈಮ್ ತೋರಿಸುತ್ತೆ ಆಲ್ಟಿಮೀಟರ್ ಆಲ್ಟಿಮೀಟರ್ ಆಲ್ಟಿಟ್ಯೂಡ್ ಅಂದರೆ ಎತ್ತರ ಎತ್ತರ ಆಲ್ಟಿಮೀಟರ್ ಆಲ್ಟಿಟ್ಯೂಡ್ ಎತ್ತರ ನೆಕ್ಸ್ಟು ನೋಡಿ ಭಾರತ ದೇಶದ ದಕ್ಷಿಣದ ತುತ್ತ ತುದಿಯಾದ ದಕ್ಷಿಣದ ತುತ್ತ ತುದಿ ದಕ್ಷಿಣ ತುತ್ತ ತುದಿ ಯಾವುದಪ್ಪ ಇಂದಿರಾ ಪಾಯಿಂಟ್ ಭಾರತ ದೇಶದ ದಕ್ಷಿಣ ತುತ್ತ ತುದಿ ಇಂದಿರಾ ಪಾಯಿಂಟ್ ನೆಕ್ಸ್ಟ್ ನೋಡಿ ಭಾರತ ಸಂವಿಧಾನದ ರಚನಾ ಮಂಡಳಿಯ ಶಾಶ್ವತ ಅಧ್ಯಕ್ಷರಾಗಿದ್ದವರು ಯಾರೋ ರಚನಾ ಮಂಡಳಿ ಕಾನ್ಸ್ಟಿಟ್ಯೂಟೆಡ್ ಅಸೆಂಬ್ಲಿ ಪ್ರೆಸಿಡೆಂಟ್ ಅಂತ ಕರಿತೇವೆ ಎರಡು ಸಾವಿರದ ಹದಿನಾಲ್ಕು ಪಿ ಎಸ್ ಐದಲ್ಲೂ ಇದನ್ನು ಪ್ರಶ್ನೆ ಕೇಳಿದಾನೆ ಇಲ್ಲಿ ಸರಿಯಾದ ಉತ್ತರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ನೆಕ್ಸ್ಟ್ ನೋಡಿ ಈ ಕೆಳಗಂಡ ಯಾವ ವಯೋಮಿತಿಯವರಿಗೆ ಸಂವಿಧಾನದ ಅಡಿಯಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಲಾಗುತ್ತದೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಇಡೀ ಮೂರಿಂದ ಒಂಬತ್ತು ಆರರಿಂದ ಹದಿನೆಂಟು ನಾಲ್ಕರಿಂದ ಹತ್ತು ಕೊಡಿದರೆ ಗೆಳೆಯರ ಸರಿಯಾದ ಉತ್ತರ ಆರರಿಂದ ಹದಿನಾಲ್ಕು ವರ್ಷ ಆರರಿಂದ ಹದಿನಾಲ್ಕು ವರ್ಷದಲ್ಲಿ ಬರ್ತಕ್ಕಂಥ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು ನೀಡುವುದೋ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು ಅಂತ ತಿಳಿಸುತ್ತೆ ನೆಕ್ಸ್ಟ್ ನೋಡಿ ಪಂಚಾಯಿತಿಯಲ್ಲಿ ಪಂಚಾಯಿತಿಯಲ್ಲಿ ಮಹಿಳೆಯರಿಗೆ ಇರುವಂತಹ ಮೀಸಲಾತಿ ಪ್ರಮಾಣ ಎಷ್ಟೋ ಮಹಿಳೆಯರಿಗೆ ಇರ್ತಕ್ಕಂಥ ಮೀಸಲಾತಿ ಪ್ರಮಾಣ ಎಷ್ಟೋ ನೋಡಿ ಇಪ್ಪತ್ತೈದು ಮೂವತ್ತು ಐವತ್ತು ಮೂವತ್ತೈದು ಕುಡಿದ್ರೆ ಗೆಳೆಯರೆ ಇದಕ್ಕೆ ಸರಿಯಾದ ಥರ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಪಂಚಾಯಿತಿಯಲ್ಲಿ ಮಹಿಳೆಯರಿಗೆ ಇರ್ತಕ್ಕಂತಹ ಮೀಸಲಾತಿ ಪ್ರಮಾಣ ಐವತ್ತು ಪರ್ಸೆಂಟು ನೆಕ್ಸ್ಟು ಸಂವಿಧಾನದ ಯಾವ ಹಕ್ಕನ್ನು ಮೂಲಭೂತ ಹಕ್ಕಾಗಿಲ್ಲ ಯಾವ ಹಕ್ಕು ಮೂಲಭೂತ ಹಕ್ಕಾಗಿಲ್ಲ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ನೋಡ್ಬೋದು ಇಲ್ಲಿ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕಿನಿಂದ ತೆಗೆದುಹಾಕಿದ್ದಾರೆ ನಲವತ್ತ್ನಾಲ್ಕನೇ ತಿದ್ದುಪಡಿ ಮುಖಾಂತರ ಆ ಮೂಲಭೂತ ಹಕ್ಕಿನಿಂದ ತೆಗೆದುಹಾಕಿದ್ದಾರೆ ಮೂಲಭೂತ ಹಕ್ಕುಗಳು ಪ್ರಸ್ತುತ ಆರಿದವೆ ಪ್ರಸ್ತುತ ಆರಿದವೆ ಇಲ್ಲಿ ಆಸ್ತಿ ಹಕ್ಕು ಇದು ಮೂಲಭೂತ ಹಕ್ಕು ಆಗಿರುವುದಿಲ್ಲ ನೆಕ್ಸ್ಟು ಕಾನೂನು ಸುವ್ಯವಸ್ಥೆ ವಿಷಯವು ಭಾರತ ಸಂವಿಧಾನದ ಯಾವ ಪಟ್ಟಿಗೆ ಸೇರಿದೆ ನೋಡಿ ಪೊಲೀಸ್ ಮತ್ತು ಕಾನೂನು ಸುವ್ಯವಸ್ಥೆ ಇವೆಲ್ಲವೂ ಸಮೇತ ರಾಜ್ಯ ಪಟ್ಟಿಯಲ್ಲಿ ಬರುತ್ತೆ ರಾಜ್ಯ ಪಟ್ಟಿ ನೆಕ್ಸ್ಟು ಕನ್ನಡದ ಅತ್ಯಂತ ಹಳೇ ಶಾಸನ ಯಾವುದು ಕನ್ನಡದ ಅತ್ಯಂತ ಹಳೇ ಶಾಸನ ಹಲ್ಮಿಡಿ ಶಾಸನ ಹಲ್ಮಿಡಿ ಶಾಸನ ಇದು ಕನ್ನಡದ ಅತ್ಯಂತ ಹಳೇ ಶಾಸನ ಹೇಳಿದರೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟು ಕನ್ನಡದ ಕನ್ನಡದ ಮೊದಲ ಚಿತ್ರ ಯಾವುದಪ್ಪ ಕನ್ನಡದ ಮೊದಲ ಮುಖ್ಯ ಚಿತ್ರ ಅಥವಾ ಕನ್ನಡ ಮೊದಲ ಚಿತ್ರ ಸುಲೋಚನಾ ಅಂತ ನಾವು ಕಾಣ್ತೇವೆ ಯಾವುದಪ್ಪ ಸತಿ ಸುಲೋಚನಾ ಹಾಗಾದರೆ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲಮ್ ಯಾವುದು ಸತಿಸುಲೋಚನ ಹಾಗಾದರೆ ಕನ್ನಡ ಮೊದಲ ವರ್ಣ ಚಿತ್ರ ಯಾವುದೋ ಕಲರ್ಡ್ ಮೂವಿಯೇ ಕನ್ನ ಕಲರ್ಡ್ ಮೂವಿ ಯಾವುದೋ ನೋಡಿ ರತ್ನಗಿರಿ ರಹಸ್ಯ ಬೇಡರ್ ಕಣ್ಣಪ್ಪ ಅಮರ ಶಿಲ್ಪಿ ಜಕಣಾಚಾರ್ಯ ಪೊಲೀಸ್ ಕಾನ್ಸ್ಟೇಬಲ್ಗೆ ಹೊರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ ನೀವು ಇದಕ್ಕೆ ಸರಿಯಾದ ಉತ್ತರವನ್ನು ನೀಡಿ ನೀವು ಪ್ರಶ್ನೆಗೆ ಯಾವಾಗ ಉತ್ತರವನ್ನು ನೀಡ್ತಾ ಬರ್ತಿರೋ ಆವಾಗ ನಿಮಗೆ ಕುತೂಹಲ ಜಾಸ್ತಿ ಆಗುತ್ತೆ ಉತ್ತರವನ್ನು ಹುಡುಕುವಂತಹ ಕುತೂಹಲ ಗೊತ್ತಿಲ್ದ್ರೆ ಇಂಟರ್ನೆಟ್ ಸರ್ಚ್ ಮಾಡೋದು ಅಥವಾ ಗೊತ್ತಿದ್ದರೆ ಅದನ್ನು ಉತ್ತರಿಸೋದು ಸೊ ನಾವು ಯಾವಾಗ ಸರ್ಚಿಂಗ್ ಮನೋಬ ಬ ಬಳಸ್ಕೊಳ್ತೀವೋ ಆವಾಗ ನಮ್ಮ ನಾಲೆಡ್ಜ್ ಬೆಳೀತಾ ಹೋಗುತ್ತೆ ಸೊ ಐವತ್ತೊಂದನೇ ಪ್ರಶ್ನೆಗೆ ನಮ್ಮ ಗೆಳೆಯರೆಲ್ಲರೂ ಕಮೆಂಟ್ ಮಾಡ್ತಾರೆ ಇದಕ್ಕೆ ಸರಿಯಾದ ಉತ್ತರವನ್ನು ನಾನು ಮುಂದಿನ ವೀಡಿಯೋದಲ್ಲಿ ನೀಡುತ್ತೇನೆ ಸ್ಪರ್ಧಾರ್ಥಿಗಳೇ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಸಿ ಎ ಆರ್ ಡಿ ಎ ಆರ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಕರೆಯಲಾಗಿದೆ ಒಟ್ಟು ಹುದ್ದೆಗಳ ಸಂಖ್ಯೆ ಮೂರು ಸಾವಿರದ ಅರವತ್ನಾಲ್ಕು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆನ್ಲೈನ್ ಕೋರ್ಸನ್ನು ಸ್ಪರ್ಧಾಕ್ರಾಂತಿ ಅಪ್ಲಿಕೇಶನ್ನಲ್ಲಿ ನೀವು ಪಡೆಯಬಹುದಾಗಿದೆ ಈ ಕೋರ್ಸ್ನಲ್ಲಿ ನೀವು ಎಲ್ಲ ಹಳೆಯ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಗಳನ್ನು ರೂಪದಲ್ಲಿ ಭಾಗವಹಿಸಬಹುದು ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಬರುವ ಬಹು ನಿರೀಕ್ಷಿತ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ನೋಡಬಹುದಾಗಿದೆ ಹಾಗೂ ವಾರಕ್ಕೊಮ್ಮೆ ಮಾದರಿ ಪರೀಕ್ಷೆಯನ್ನು ನೀವು ಆನ್ಲೈನ್ನಲ್ಲಿ ಅಟೆಂಡ್ ಮಾಡಬಹುದು ಹಾಗಾದರೆ ಇನ್ನೇಕೆ ತಡ ಸಿ ಎ ಆರ್ ಡಿ ಎ ಆರ್ ಪರೀಕ್ಷೆಯಲ್ಲಿ ಸಕ್ಸಸ್ ಕಾಣಲು ಈಗಲೇ ಪ್ಲೇಸ್ಟೋರ್ನಿಂದ ಸ್ಪರ್ಧಾಕ್ರಾಂತಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಎರಡು ಸಾವಿರದ ಇಪ್ಪತ್ತೆರಡು ಕೋರ್ಸ್ಗೆ ಚಂದಾದಾರರಾಗಿ ಗಮನಿಸಿ ಸ್ಪರ್ಧಾಕ್ರಾಂತಿ ಆ್ಯಪನ್ನು ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ಸ್ಪರ್ಧಾಕ್ರಾಂತಿ ಎಂದು ಸರ್ಚ್ ಮಾಡುವ ಮೂಲಕ ಡೌನ್ಲೋಡ್ ಮಾಡಬಹುದು ಹಾಗೂ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿರುವ ಲಿಂಕ್ ಮುಖಾಂತರ ಡೌನ್ಲೋಡ್ ಮಾಡಬಹುದಾಗಿದೆ